ಹಲೋ ಗೆಳೆಯರೇ, ನಮಸ್ಕಾರ. ನಾನು ದೇವರಾಜ್ ವಿಕನ, ಭಾರತದ ಅತಿ ದೊಡ್ಡ ಎಜುಕೇಶನ್ ಪ್ಲಾಟ್ಫಾರ್ಮ್ ಅನ್ಯಕ್ರಮಕ್ಕೆ ಸ್ವಾಗತ. ಇವತ್ತಿಗೆ ನಮ್ಮ ಜೊತೆ ಆನ್ಲೈನ್ ಇಂಟರ್ವ್ಯೂ ನಲ್ಲಿ ಬರ್ತಾ ಇರುವಂತಹ ಅತಿಥಿ ರಾಜು ಪಾಟೀಲ್ ಅವರು. ಇವರು 2016ರಲ್ಲೇ 4 ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಗಳನ್ನ ಕ್ರ್ಯಾಕ್ ಮಾಡಿರ್ತಾರೆ, 2 ಸಿವಿಲ್ ಪೊಲೀಸ್ ಎಕ್ಸಾಮಿನೇಷನ್ ಗಳು ಮತ್ತು 2 ಸಿಆರ್ ಎಕ್ಸಾಮಿನೇಷನ್ ಗಳು. ಬೆಳಗಾಂನಲ್ಲಿ 8ನೇ ರ್ಯಾಂಕ್ ನೊಂದಿಗೆ ಕ್ರ್ಯಾಕ್ ಮಾಡಿದ್ರೆ, ಬೆಂಗಳೂರಿನಲ್ಲಿ 32ನೇ ರ್ಯಾಂಕ್ ನೊಂದಿಗೆ ಅವರು ಕ್ರ್ಯಾಕ್ ಮಾಡಿದ್ದಾರೆ ಗೆಳೆಯರೇ. ಹೀಗೆ ಅವರ ಒಂದು ಸಕ್ಸಸ್ ನ ಖಾತೆ ಮುಂದುವರಿಯುತ್ತೆ. ಬೆಳಗಾಂನಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ಮತ್ತು ಬಿಜಾಪುರ್ನಲ್ಲೂ ಕೂಡ ಸಿವಿಲ್ ಕಾನ್ಸ್ಟೇಬಲ್, ಮಂಗಳೂರಿನಲ್ಲಿ ಸಿಐಆರ್ ಕಾನ್ಸ್ಟೇಬಲ್ ಮತ್ತು ಬೆಂಗಳೂರಿನಲ್ಲಿ ಸಿಐಆರ್ ಕಾನ್ಸ್ಟೇಬಲ್ ಆಗಿ ಅವರು ಟ್ರ್ಯಾಕ್ ಮಾಡಿರ್ತಾರೆ. ನಂತರ ಅವರ ಒಂದು ಖಾತೆಯನ್ನ ಹಾಗೂ ಅವರ ಒಂದು ತಂತ್ರಗಳನ್ನ ತಿಳಿದುಕೊಳ್ಳಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂತಂದ್ರೆ, SK10 ಅನ್ನುವಂತ ಒಂದು ರೆಫರಲ್ ಕೋಡ್ ಅನ್ನ ತಾವು ಅನ್ಅಕಾಡೆಮಿ ಪೇಡ್ ಸಬ್ಸ್ಕ್ರಿಪ್ಷನ್ ಅಥವಾ ಅನ್ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ಗಳನ್ನ ಮಾಡೋಕ್ಕಿಂತ ಮುಂಚೆ ಯೂಸ್ ಮಾಡಿದ್ದೆ ಆದ್ರೆ ತಮಗೆ 10% ಡಿಸ್ಕೌಂಟ್ ಸಿಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ, ಅವರಿಂದ ಸಲಹೆಗಳನ್ನ ತಿಳಿದುಕೊಳ್ಳೋಣ ಮತ್ತು ನಮ್ಮ ಗುರಿಗಳನ್ನ ಆದಷ್ಟು ಬೇಗ ಮುಟ್ಟೋಣ. ಹಲೋ ಸರ್, ನಮಸ್ಕಾರ, ವೆಲ್ಕಮ್ ಟು ಅನ್ಅಕಾಡೆಮಿ. ಮೊಟ್ಟ ಮೊದಲಿಗೆ ತಮಗೆ ಕಂಗ್ರಾಚ್ಯುಲೇಷನ್ಸ್. 2016ರ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಎಕ್ಸಾಮಿನೇಷನ್ ಅಲ್ಲಿ ಒಂದೇ ಬಾರಿಗೆ 4 ಕಡೆಗೆ ಕ್ವಾಲಿಫೈ ಆಗಿದ್ರಿ, ತುಂಬಾ ತುಂಬಾ ಕಂಗ್ರಾಚ್ಯುಲೇಷನ್ ಸರ್. ಥ್ಯಾಂಕ್ ಯು ಸರ್. ಈಗಾಗಲೇ ತಾವು ಕಾರ್ಯವನ್ನು ಕೂಡ ನಿರ್ವಹಿಸಿದಿರಿ. ಅಂತೆ ತಮ್ಮ ಬಗ್ಗೆ ಒಂದು ಬಾಲ್ಯ ಹಿನ್ನೆಲೆ ಮತ್ತು ಹುಟ್ಟೂರಿನ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡಿ ಸರ್. ಸರ್, ನನ್ನ ಹೆಸರು ರಾಜು ಪಟೇಲ್ ಅಂತ. ಬಿಜಾಪುರ ಜಿಲ್ಲೆ ಸಿಂಧಿ ತಾಲೂಕು. ನಮ್ಮ ಅಪ್ಪ ಅಮ್ಮನಿಗೆ ನಾನು 3ನೇ ಮಗ, ಅಂದ್ರೆ ಕೊನೆಯದಾಗಿ ನಾನೇ. 2015ರಲ್ಲೇ ಪೊಲೀಸ್ ಅಪ್ಲಿಕೇಶನ್ ಹಾಕಿದ್ದು, ಅವಾಗ ಹಿಡಿದೆ, ಬಟ್ ಅವಾಗ ಆಗಲಿಲ್ಲ. ಬಟ್ ನಮ್ದು ಬಿಜಾಪುರ ಜಿಲ್ಲೆ. ಓಕೆ. ನಂತರ ತಮಗೆ ಒಂದು ಶೈಕ್ಷಣಿಕ ಹಿನ್ನೆಲೆ ಯಾವ ರೀತಿಯಾಗಿ ಬಂತು, ಅಂದ್ರೆ ಡಿಗ್ರಿಗಳನ್ನ ಎಲ್ಲಿ ಮುಗಿಸಿದ್ರಿ, ಕಾಲೇಜ್ ವ್ಯಾಸಂಗವನ್ನ ಎಲ್ಲಿ ಮುಗಿಸಿದ್ರಿ ಅಂತ ತಿಳಿಸಬಹುದು ಸರ್? ಹಾ ಸರ್, ನಮ್ದು 1ನೇ ತರಗತಿ ಹಿಡಿದು 10ನೇ ತರಗತಿ ತನಕ ನಮ್ಮ ಅಲ್ಲೇ ಇದ್ದೂರಲ್ಲೇ ಕುಂಡಗುಡಿ ಅಂತ ಶ್ರೀ ಕೆಸಿ ರಾಜ್ಯ ಪ್ರೌಢಶಾಲೆಯಲ್ಲಿ ಮುಗಿಸಿದೆ. ಪಿ ಯು ಸಿ ದೇವ್ರ ಪ್ರಿಯ BLD ಕಾಲೇಜಿನಲ್ಲಿ. ದಿನ ಡಿಗ್ರಿಯನ್ನು ಸಿಂಧಿಯಲ್ಲಿ RD ಪಟೇಲ್ ಅಂತ ಒಳ್ಳೆಯ ಕಾಲೇಜ್ ಇದೆ, ಅಲ್ಲಿ RD ಪಟೇಲಲ್ಲೇ ಮುಗಿಸಿದೆ ಸರ್. ನಂತರ ತಾವು ಸಿದ್ಧತೆ ಪ್ರಯಾಣವನ್ನ ಸ್ಟಾರ್ಟ್ ಮಾಡೋಕೆ ತಮಗೆ ನಿಜವಾಗ್ಲೂ ಪ್ರೇರಣೆ ಯಾರಾದ್ರು ಒಂದು ಸ್ಪರ್ಧಾತ್ಮಕ ಜಗತ್ತಿಗೆ ಬರಕ್ಕೆ? ನನಗರೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆನೆ ಗೊತ್ತಿರಲಿಲ್ಲ. ಮೊದಲನೇದಾಗಿ ಹೇಳ್ಬೇಕಪ್ಪ ಅಂದ್ರೆ, ಬೆಳಗಾಂಬಲ್ಲಿ ನಮ್ಮನ್ನ ಗೌರ್ಮೆಂಟ್ ಜಾಬ್ ಮಾಡ್ತಿದ್ರು. ನಾನು ಬೆಳಗಾಂ ಬಂದಿದ್ದೆ ಸುಮ್ನೆ, ಅಲ್ಲೇ ಬಂದು ಅಪ್ಲಿಕೇಶನ್ 2015ರಲ್ಲಿ ಅಪ್ಲಿಕೇಶನ್ ಕರೆದಿದ್ರು. ಪೊಲೀಸ್ ಕನ್ಫರ್ಮ್ ಆಗಿತ್ತು. ಅಪ್ಲಿಕೇಶನ್ ಹಾಕಿ ಹೋಗಿದ್ದೆ, ಅಲ್ಲೇ ಬೆಳಗಾಂಗೆ ಹಾಕಿದ್ದೆ. ಅಲ್ಲಿ ಬೆಳಗಾಂ ಬಂದು ಫಿಸಿಕಲ್ ಫಾಸ್ಟ್ ಮಾಡ್ಕೊಂಡಿದ್ ಅಶೋಕ್ ಸರ್ ಅಂತೇಳಿ ಒಬ್ರು ಸ್ಪರ್ಧಾ ಕ್ರಾಂತಿ ಅವ್ರು ಭೇಟಿಯಾದ್ರು. ಅವರು ಈ ತರ ತಯಾರಾಗ್ಬೇಕು ಅಂತ ಹೇಳ್ಕೊಂಡ್ ಹೇಳಿದವ್ರಿ ಅವ್ರೆ, ಸ್ಪರ್ಧಾ ಕ್ರಾಂತಿ ಎಲ್ಲಾ ಸರ್ಗಳು ಮತ್ತು ಅಶೋಕ್ ಮಿರ್ಜಿ ಸರ್. ನಾನು ಅಲ್ಲಿ ತನಕ ಕಾಂಪಿಟೇಟಿವ್ ಎಕ್ಸಾಮ್ ಓದ್ಬೇಕಂತಾನೆ ಗೊತ್ತಿರಲಿಲ್ಲ. ಇದಕ್ಕೆ ಮುಖ್ಯ ಕಾರಣನೇ ಕಾಂಪಿಟೇಟಿವ್ ಎಕ್ಸಾಮ್ ಬರೋದಕ್ಕೆ ಅಶೋಕ್ ಮಿರ್ಜಿ ಸರ್. ನಂತರ ತಮ್ಮ ಒಂದು ಸಿದ್ಧತೆಯ ಪ್ರಯಾಣ ಯಾವ ರೀತಿಯಾಗಿತ್ತು, ಯಾವ ರೀತಿಯಾದ ತೊಡಕುಗಳನ್ನ ತಾವು ಅನುಭವಿಸಿದ್ರಿ, ಯಾವ ರೀತಿ ಅವುಗಳನ್ನ ಪಾರ್ ಮಾಡಿದ್ರಿ ಸರ್? ನಮ್ಮ ಸಿದ್ಧತೆ ಏನಪ್ಪ ಅಂದ್ರೆ, ನಾವು ಫಸ್ಟ್ ಗೆ ಸ್ಟಾರ್ಟಿಂಗ್ ಓದ್ಬೇಕು, ನಮ್ದೇನ್ ಜಾಬ್ ಆಗ್ತೈತೆ ಅಂತ ಹೇಳಿ ಏನು ಗೊತ್ತು ಕನಸಲ್ಲೂ ಗೊತ್ತಿರಲಿಲ್ಲ. ಯಾಕಂದ್ರೆ ನಮ್ ಇರೋದೇ 48% ಇಸ್ PUC. 2015ರಲ್ಲಿ ಕ್ವಾಲಿಫೈಡ್ ಆಗ್ಬೇಕಾದ್ರೆ CET ಪ್ಲಸ್ PUC ಕೊಡ್ತಿದ್ರು. ಅವಾಗ ನನ್ 48% ಎಲ್ಲ ಬೆಳಗಾಂಲ್ಲಿ 80 ಅಬೋವ್ ಹೇಳಿದ್ ಹೇಳೋರು ಎಲ್ರು. ಆ ಟೈಮ್ದಲ್ಲಿ ನಂದು ಆಗಲ್ಲ ಅಂತ ಹೇಳಿ ನನ್ ಧೈರ್ಯ ಕಳ್ಕೊಂಡು ಸುಮ್ನೆ ಕುಂತಿದ್ದೆ. ಆ ಟೈಮಲ್ಲಿ ಅಶೋಕ್ ಸರ್ ಹೇಳಿದ್ರು, ಇಲ್ಲ ನೀನು ಓದ್ಬೇಕು, ಓದಿದ್ರೆ ಆಗ್ತೈತೆ ಅಂತ ಹೇಳಿ ಅವ್ರು ನನಗೆ ಧೈರ್ಯ ತುಂಬಿದ್ರು. ಅವಾಗಿಂದ ನಾನು ಡೈಲಿ ಹೆಂಗಾದ್ರು ಮಾಡಿ ಜಾಬ್ ಒಂದು ತಗೋಬೇಕು. PUC ಪರ್ಸೆಂಟೇಜ್ ಕಡಿಮೆ ಇದೆ, ನಾನು CET ಜಾಸ್ತಿ ಮಾಡಿದ್ನೆಪ್ಪ ಅಂದ್ರೆ ನಾನು ಪಕ್ಕ ಆಗ್ಬಹುದು ಅಂತ ಹೇಳಿಸಿಂದ ಡೈಲಿ ಫಸ್ಟ್ ಗೆ ಸ್ಟಾರ್ಟಿಂಗ್ ಮೊದಲೆಲ್ಲ 4 ತಾಸ 5 ತಾಸ ಓದಕ್ ಸ್ಟಡಿ ಮಾಡಿ ಆಮೇಲೆ 8 ತಾಸ 9 ತಾಸ ಓದಕ್ ಸ್ಟಾರ್ಟ್ ಮಾಡಿದೆ. ನಂತರ ಈ ಒಂದೇ ಬಾರಿಗೆ ತಾವು 4 ಕಡೆ ಕ್ವಾಲಿಫೈ ಆಗಿದ್ರಿ, ಅಂದ್ಮೇಲೆ ತಮಗೆ ಒಂದು ತಂತ್ರವನ್ನ ಮಾಡ್ಕೊಂಡಿರ್ತೀರಿ, ಟೆಕ್ನಿಕ್ ಅನ್ನ ಮಾಡ್ಕೊಂಡಿರ್ತೀರಿ ಎಕ್ಸಾಮಿನೇಷನ್ ನ ಕ್ರ್ಯಾಕ್ ಮಾಡ್ಕೊಳಕ್ಕೆ. ಆ ನಿಮ್ಮ ಟೆಕ್ನಿಕ್ ಅನ್ನ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚ್ಕೋಬಹುದು ಸರ್? ಯಾವುದೇ ಒಂದು ಎಕ್ಸಾಮ್ ಫೇಸ್ ಮಾಡ್ಬೇಕಾಗಿತ್ತಪ್ಪ ಅಂದ್ರ, ನಾ ಫಸ್ಟ್ ಆಫ್ ಆಲ್ ಏನಪ್ಪ ಅಂದ್ರ ಅಲ್ಲಿ ಎಷ್ಟು ವೇಕೆನ್ಸಿ ಐತಿ ಎಷ್ಟು ಅಂತ ನೋಡಕ್ಕೆ ಹೋಗ್ಬಾರ್ದು.
ಅಲ್ಲಿ ಎಷ್ಟ್ ನಿಲ್ ಅಷ್ಟ್ ನಿಲ್ದೈತಿ ಮೆರಿಟ್, ಇಷ್ಟ್ ನಿಲ್ತೈತಿ ಮೆರಿಟ್ ಎಫ್ ಅಂದ್ರ ಇದನ್ನೆಲ್ಲ ನೆಗೆಟಿವ್ ಆಗಿ ತಲೆ ತಗೊಂಡೇ ನಾವ್ ಫೇಸ್ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ನಾವ್ ಅಪ್ಲಿಕೇ ಒಂದ್ ಎಕ್ಸಾಮ್ ಬರೆಯಕ್ ನಿಂತೀವಪ್ಪ ಅಂದ್ರ ಯುದ್ಧಕ್ಕೆ ನಿಂತೀವಿ, ಯುದ್ಧಕ್ಕೆ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕಕ್ ಹೋಗ್ಬಾರ್ದು. ನಾವ್ ಒಂದ್ವೇಳೆ ಸೈನಿಕರ ಲೆಕ್ಕ ಹಾಕಕ್ ಹೋದೇವಪ್ಪ ಅಂದ್ರ ಯುದ್ಧದಲ್ಲಿ ಸೋತ್ ಹೋಗ್ತೀವಿ. ಹಂಗಾಗಿ ನಾವು ಫಸ್ಟ್ ಗೆ ಸ್ಟಾರ್ಟಿಂಗ್ ಎಲ್ಲ ಒಂದು ಸಬ್ಜೆಕ್ಟ್ ತಗೊಂಡೇವಪ್ಪ ಅಂದ್ರ ಒಂದ್ ಹಿಸ್ಟ್ರಿ ಸಬ್ಜೆಕ್ಟ್ ತಗೊಂಡೇವಪ್ಪ ಅಂದ್ರೆ ಹಿಸ್ಟ್ರಿ ಪೂರ್ತಿ ಅದು ಕಂಪ್ಲೀಟ್ ಆಗೋದನ್ನ ಬೇರೆದು ಓದೋದೇ ಇಲ್ಲ, ಅದು ಪೂರ್ತಿ ಕಂಪ್ಲೀಟ್ ಮಾಡಿ ಬೇರೆದು ಓದೋದು. ಈ ಮಧ್ಯದಲ್ಲಿ ಫೋನ್ ಅಲ್ಲಿ ಮಾತಾಡೋದಾಗಲಿ, ವಾಟ್ಸಾಪ್ ಚಾಟ್ ಮಾಡೋದಾಗಲಿ, ಮೆಸೇಜ್ ಮಾಡೋದಾಗಲಿ, ಈ ತರ ನಾವು ಮಾಡ್ಕೋತಿದ್ರೆ ಓದೋದೆಲ್ಲ ವೇಸ್ಟ್ ಆಗಿ ಹೋಗ್ತಿದ್ದೆ. ನಾ ಯಾವುದೇ ಒಂದು ಸ್ಟಡಿ ಮಾಡ್ತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು, ಬೇರೆ ಕಡೆ ನಮ್ ಲಕ್ಷ್ಯ ಎಲ್ಲ ಬಿಡಕ್ ಹೋಗ್ಬಾರ್ದು. ನಂತರ ತಮ್ಮ ಒಂದು ಪ್ರಬಲ ವಿಷಯ, ಈಗ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹಲವಾರು ವಿಷಯಗಳಿರುತ್ತೆ, ಅವುಗಳಲ್ಲಿ ತಮಗೆ ಪ್ರಬಲವಾಗಿದ್ದು ಅಥವಾ ಅದರಲ್ಲಿ ನನ್ನ ಮಾರ್ಕ್ಸ್ ಒಂದು ಕೂಡ ಹೋಗಲ್ಲ ಅನ್ನುವಂತ ಒಂದು ಸಬ್ಜೆಕ್ಟ್ ಯಾವುದು? ನನಗೆ ಇಷ್ಟವಾದ ಸಬ್ಜೆಕ್ಟ್ ಅಫ್ ಅಂದ್ರೆ ಐಸಿ ಅಂಡ್ ಹಿಸ್ಟ್ರಿ. ಐಸಿ ಹಿಸ್ಟ್ರಿ ಯಾಕಪ್ಪ ಅಂದ್ರೆ ಅಶೋಕ್ ಸರ್ ಬಾಳ ಚಂದ ಹೇಳ್ತಿದ್ರು ಕ್ಲಾಸ್ ಅವ್ರು, ಸ್ಪರ್ಧಾ ಕ್ರಾಂತಿಯಲ್ಲಿ ಅಶೋಕ್ ಸರ್ ಮಸ್ತ್ ಹೇಳ್ತಿದ್ರು ಕ್ಲಾಸ್. ಐಸಿ ಎಫ್ ಅಂದ್ರೆ ಐಸಿ ಎಲ್ ಇನ್ನೂ ತನಕ ಯಾವುದೇ ಎಕ್ಸಾಮ್ ಕ್ವಶನ್ ಹೋಗಿಲ್ಲ, ನಾನು ಐಸಿ ಆಗ್ಲಿ ಅಥವಾ ಹಿಸ್ಟ್ರಿ ಆಗ್ಲಿ. ತುಂಬಾ ಚೆನ್ನಾಗಿ ಹೇಳ್ತಿದ್ರು ಕ್ಲಾಸ್. ನಾನು ಅವ್ರು ಹೆಂಗ್ ಎಷ್ಟ್ ಹೇಳ್ತಿದ್ರು ಅಷ್ಟೇ ನಾನು ಸ್ಟಡಿ ಮಾಡ್ತಿದ್ದೆ, ಚಲೋತ್ನಾಗಿ ಬರ್ತಿತ್ತು ಮಾರ್ಕ್ಸ್. ಒಂದು ಇಲ್ಲಿ ತನಕ ಇನ್ನೂ ತನಕ ಹೋಗೋದೇ ಇಲ್ಲ, ಹೋಗೋದು ಇಲ್ಲ ಮಾರ್ಕ್ಸ್ ಐಸಿ. ಆ ಒಂದು ಪ್ರಬಲವಾದ ವಿಷಯಗಳನ್ನ ಸ್ಟಡಿ ಮಾಡೋಕೆ ಒಂದು ಸ್ಟ್ರಾಟಜಿ ಕೂಡ ಹಾಕೊಂಡಿರ್ತೀರಿ, ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಹಂತ ಹಂತವಾಗಿ ಅಂತ, ಆ ಒಂದು ಸ್ಟ್ರಾಟಜಿಯನ್ನ ನಮ್ಮ ಸ್ಟೂಡೆಂಟ್ಸ್ ಗಳೊಂದಿಗೆ ಹಂಚ್ಕೋಬಹುದಾ? ಇವಾಗ ನಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ ಆಗಲ್ಲೋ ಅದನ್ನ ಜಾಸ್ತಿ ಊಟ ಓದಕ್ಕೆ ಆಗಲ್ಲ. ನಾ ಯಾಕಂದ್ರ ಓದಕ್ ಇಂಟ್ರೆಸ್ಟೇ ಬರಲ್ಲ, ಅದು ಓದಕ್ಕೆ ಹೋಗಲ್ಲ ಎಲ್ಲ ಹುಡುಗರು. ಆ ಟೈಮ್ದ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ ಯಾವಾಗ ಕಠಿಣ ಅನ್ನಿಸ್ತೈತೋ ಅದನ್ನೇ ಜಾಸ್ತಿ ಓದಬೇಕು. ಯಾಕಪ್ಪ ಅಂದ್ರೆ ನಮ್ಮನ್ನ ಒಂದ್ ಸಬ್ಜೆಕ್ಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಯಾವ ತರ ಕ್ವಶನ್ ಬರ್ತೈತಿ ಯಾವ ತರ ಇಲ್ಲ ಒಟ್ಟ ಏನ್ ಹೇಳಕ್ ಆಗಲ್ಲ, ಎಷ್ಟು ಓದಿದ್ರು ಕಡಿಮೆನೆ. ಅದಕ್ಕಾಗಿ ಏನಪ್ಪ ಅಂದ್ರ ಈ ನಮ್ಗೆ ರಾತ್ರಿ ಮಲಗ್ಬೇಕು ನಿದ್ದೆ ಬರ್ತೈತಪ್ಪ ಅಂದ್ರೆ ಅವಾಗ ಯಾವಾಗ ಅದು ಕಠಿಣ ಸಬ್ಜೆಕ್ಟ್ ಅನಿಸ್ತೈತೋ ಅವಾಗ ಅದನ್ನ ಪ್ರಾಕ್ಟೀಸ್ ಮಾಡೋದು. ಈ ಮೆಂಟಾಲಿಟಿ ಆಗಲಿ ಈ ಸೈನ್ಸ್ ಆಗಲಿ, ರಾತ್ರಿ ಮಲಗೋ ಟೈಮ್ ತಗೊಂಡ್ ಕೂತಪ್ಪ ನಿದ್ದೆ ಎಲ್ಲ ಹೋಗೋದು, ಅವಾಗ ಓದಕ್ ಚಲೋ ಆಗೋದು. ನಾವ್ ಏನ್ ಓದುತ್ತೀವಿ ಅದನ್ನ ರಾತ್ರಿ ಮಲ್ಕೊಂಡಲ್ಲ ಅದನ್ನೇ ಕನಸ್. ಇವಾಗ ಆ ಕನಸ ಈ ಕನಸ ಕಾಣೋದಕ್ಕಿಂತಲೂ ನಾವು ಓದಿದ್ದನ್ನೇ ಕನಸ ರಿವಿಷನ್ ಮಾಡ್ಕೊಳ್ಳೋದಲ್ಲೇ ಮಲ್ಕೊಂಡಲ್ಲೇ. ನಮ್ ಏನಾದ್ರೂ ಅದು ನೆನಪಾಗ್ಲಿಲ್ಲಪ್ಪ ಅಂದ್ರ ಮಾರ್ನಿಂಗ್ ಎದ್ದಾಗ್ಲಿ ಅಥವಾ ಅವಾಗೆ ಎದ್ದಾಗ್ಲಿ ಅದನ್ನ ಪಟ್ಟೆ ನೋಡೇ ಬಿಡೋದು, ಈ ತರ ಮಾಡೋದು. ಮತ್ ಇನ್ನೊಂದ್ ಏನಪ್ಪ ಅಂದ್ರ ಎಲ್ಲ ಕ್ವಶನ್ ಓಲ್ಡ್ ಕ್ವಶನ್ ಪೇಪರ್ ತಗೊಂಡು ನಾವ್ ಯಾವ ಎಕ್ಸಾಮ್ ಬರ್ತಿದ್ದೀವೋ ಆ ಕ್ವಶನ್ ಓಲ್ಡ್ ಕ್ವಶನ್ ಪೇಪರ್ ಸಿಗ್ತೈತೆ ಮಾರ್ಕೆಟ್ ಅಲ್ಲಿ, ಬುಕ್ ಸ್ಟಾಲ್ ದಾಗ ಹೋಗಿ ತಗೊಂಡ್ಬಂದು ಈ ಪಿ ಸಿ ಆಗ್ಲಿ ಪಿ ಎಸ್ ಐ ಆಗ್ಲಿ ಯಾವ್ದೇ ಎಕ್ಸಾಮ್ ಬರೆಯಕ್ ಹೋದ್ರು ಅವು ಹಿಂದಿನ ಕ್ವಶನ್ ಪೇಪರ್ ಏನದವ ಸಬ್ಜೆಕ್ಟ್ ವೈಸ್, ಸಬ್ಜೆಕ್ಟ್ ವೈಸ್ ಅಂದ್ರೆ ಈ ಹಿಸ್ಟ್ರಿ ಅಲ್ಲಿ ಇಲ್ಲಿ ತನ ಹಿಸ್ಟ್ರಿ ಎಷ್ಟ್ ಕೇಳಿದಾರ ಅವೆಲ್ಲ ಒಂದ್ ಅವು ಬರೆಯೋದು, ಐಸಿ ಮೇಲೆ ಎಷ್ಟ್ ಕ್ವಶನ್ ಬರ್ದಾರ ಅವು ಕಡೆಗ್ ತೆಗೆಯೋದು. ಹಿಂಗೆ ಸೈನ್ಸ್ ಆಗ್ಲಿ ಜಿಯೋಗ್ರಫಿ ಆಗ್ಲಿ ಎಲ್ಲ ಬರಬಾರ್ದು, ಇಲ್ಲಿ ತನ ಏನೇನ್ ಕೇಳ ಅದನ್ನೇ ಕಡೆಗ್ ತೆಗೆಯೋದು. ಮತ್ತಿಷ್ಟು ನಮ್ಗೆ ಈಸಿ ಆಗುತ್ತೆ, ಯಾವ ತರ ಕ್ವಶನ್ ಬರ್ಬೋದು, ಯಾವ ತರ ಓದ್ಬಹುದು, ಯಾವ ತರ ಕೇಳ್ತಾರೆ ಕ್ವಶನ್ ನಾವು ಇದಕ್ಕೆ ಯಾವ ತರ ಓದ್ಬಹುದು ಅಂತ ಹೇಳಿದ ಒಂದ್ ಐಡಿಯಾ ಬರ್ತೈತಿ. ನಂತರ ಪ್ರಚಲಿತ ವಿದ್ಯಮಾನಗಳನ್ನ ಸ್ಟಡಿ ಮಾಡ್ಬೇಕಾದ್ರೆ ಹಲವಾರು ಸ್ಟೂಡೆಂಟ್ಸ್ ಗಳಿಗೆ ಯಾವ ರೀತಿ ಕಲೆಕ್ಟ್ ಮಾಡ್ಬೇಕು, ನಾನು ಯಾವ ರೀತಿ ಅವುಗಳನ್ನ ಓದ್ಬೇಕು ಅನ್ನೋದು ಕೂಡ ಒಂದು ಚಾಲೆಂಜ್ ಆಗಿ ಇರುತ್ತೆ. ಅವರಿಗೆ ತಾವು ಏನಂತ ಸಲಹೆಯನ್ನ ನೀಡಕ್ ಇಷ್ಟಪಡ್ತೀರಿ? ಸರ್ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಪ್ರಚಲಿತ ಘಟನೆಗಳು ತುಂಬಾ ಕ್ವಶನ್ ಬರ್ತಾ ಇದಾವೆ. ಅವಾಗ ನಮ್ ಟೈಮ್ ಅಲ್ಲಿ ಓದ್ತಿರ್ಬೇಕಾದ್ರೆ ನಾವು ಸ್ಪರ್ಧಾ ಕ್ರಾಂತಿ ಕೋಚಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಪ್ರಚಲಿತ ಘಟನೆ ಅಂದ್ರೆ ನಮ್ ತಲೆಬೇನೆ ಒಟ್ಟ ತಲೆ ಏನು ಹೋಗುತ್ತಿರ್ಲಿಲ್ಲ. ಅವಾಗ ಏನ್ ನಮ್ ಸರ್ ಏನ್ ಹೇಳಿದ್ರಪ್ಪ ಅಂದ್ರೆ ಅಶೋಕ್ ಸರ್ ಈ ಮ್ಯಾಗಝಿನ್ ಬರ್ತಿತ್ತಲ್ಲ ಸ್ಪರ್ಧಾ ವಿಜೇತ ಮ್ಯಾಗಝಿನ್, ಅದು ಬಿಟ್ಟ ಪ್ರಜಾವಾಣಿ ವಿಜಯವಾಣಿ ಎರಡು ಪೇಪರ್ ಓದ್ತಿದ್ದೀವ್ರಿ. ಈ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಸರ್ ಇವಾಗ ಕ್ಲಾಸ್ ಅಲ್ಲಿ ಒಂದಿಷ್ಟು ಈ ನಾಲ್ಕು ಜನದ ಒಂದು ಗುಂಪು ಮಾಡೋದು, ನಾಲ್ಕು ಜನದ ಒಂದು ಗುಂಪು ಮಾಡಿ ಅದನ್ನ ಸೆಮಿನಾರ್ ತರ ಬರೋ ಇಂಪಾರ್ಟೆಂಟ್ ಏನಿಸ್ತೈತಿ ಆ ಮ್ಯಾಗಝಿನ್ ದಂದು ಎಲ್ಲ ಒಂದು ಬುಕ್ ಅಲ್ಲಿ ಬರೆಯೋದು ಇಂಪಾರ್ಟೆಂಟ್. ಈ ಸೆಮಿನಾರ್ ಮಾಡ್ತಿರ್ತೀವಲ್ಲ ಕಾಲೇಜ್ ಅಲ್ಲಿ ಅದು ಆತರ ಎಲ್ಲ ಮ್ಯಾಗಝಿನ್ ಪೂರ್ತಿ ಬರೆದು ಅದನ್ನ ಓದೋದು. ಓದ್ಕೊಂಡ್ಕಿಂದ ನೆಕ್ಸ್ಟ್ ಡೇ ಕಾಲೇಜ್ ಕ್ಲಾಸ್ ಅಲ್ಲಿ ಎಲ್ಲ ಹುಡುಗರ ಮುಂದೆ ನಾವ್ ಏನ್ ಮ್ಯಾಗಝಿನ್ ಒಳಗಿನ ಪೂರ್ತಿ ಏನ್ ಬರ್ಕೊಂಡ್ ಬಂದಿರ್ತೀವಿ ಏನ್ ಓದಿರ್ತೀವಿ ಅದನ್ನ ಎಲ್ರ ಮುಂದೆ ಹೇಳೋದು. ಈ ತರ ಎಲ್ರು ಹುಡುಗರು ಒಂದ್ 50 ಜನ ಕ್ಲಾಸ್ ಅಲ್ಲಿ ಇದ್ದೇವಪ್ಪ ಅಂದ್ರ 50 ಜನ ಒಂದ್ ಅವತ್ತ ಫುಲ್ ಡೇ ಇದೇ ಕರೆಂಟ್ ಇವೆಂಟ್ಸ್ ಡೇ ಎಲ್ರು ಸೆಮಿನಾರ್ ಮಾಡಿದೇವಪ್ಪ ಅಂದ್ರ
ಆಟೋಮೆಟಿಕ್ ಆಗಿ ಯಾವ್ದು ಆ ಮಂತ್ ಮ್ಯಾಗ್ಝಿನ್ ದಂದ್ ಏನೈತಿ ಎಲ್ಲ ತಲೆ ಹೋಗ್ಬಿಡ್ತೈತೆ ಆಟೋಮೆಟಿಕ್ ಆಗಿ ಸೆಮಿನಾರ್ ಮಾಡೋದ್ರಿಂದ. ನಾವ್ ಫಸ್ಟ್ ಆಫ್ ಆಲ್ ಕರೆಂಟ್ ಇವೆಂಟ್ಸ್ ಏನಪ್ಪ ಅಂದ್ರ ಈ ಮ್ಯಾಗ್ಝಿನ್ ತಗೊಂಡು ಅಲ್ಲೇ ಓದೋದಕ್ಕಿಂತಲೂ ಒಂದ್ ಬುಕ್ ಅಲ್ಲಿ ಬರಿಬೇಕು ಮ್ಯಾಗ್ಝಿನ್ ಅನ್ನ ಇಂಪಾರ್ಟೆಂಟ್ ಅನ್ಸ್ ಯಾವ್ದು ಇಂಪಾರ್ಟೆಂಟ್ ಅನಿಸ್ತೈತಿ ಅದೆಲ್ಲ ಬುಕ್ ಅಲ್ಲಿ ಬರೆಯೋದು ನಾವು ಸೆಮಿನಾರ್ ತರ ಮಾಡ್ಬೇಕು. ಅವಾಗ ನಾವು ಹೇಳೋದು ನಮ್ಮ ಮ್ಯಾಗ್ಝಿನ್ ಅಲ್ಲಿ ನಾವು ಬರೀದಿರೋದು ಮಿಸ್ ಆಗಿದ್ದು ಅವ್ರು ನೆಕ್ಸ್ಟ್ ಟೈಮ್ ಅವ್ರು ಬರ್ದಿರ್ತಾರಲ್ಲ ಅವ್ರು ಹೇಳೋದು ಈ ತರ ನಾವ್ ಹೇಳೋದು ಅವ್ರು ನಾವ್ ಹೇಳೋದು ಪ್ಲಸ್ ಅವ್ರು ಹೇಳೋದು ನಮ್ ತಲೆಗೆ ಹೋಗಿ ನೇನು ಫರಕ್ ಸಾಧ್ಯನೇ ಇಲ್ಲ. ಈ ತರ ನಮಗೊಂದು ಐಡಿಯಾ ಕೊಟ್ಟವ್ರೆ ಅಶೋಕ್ ಮಿರ್ಜಿ ಸರ್ ಈ ತರ ಮಾಡ್ಬೇಕಂತೇಳಿ. ಅವಾಗ ಹಿಡಿದು ನಮ್ಮ ಕರೆಂಟ್ ಇವೆಂಟ್ಸ್ ಆಗ್ಲಿ ಫುಲ್ ಪ್ರಚಲಿತ ವಿದ್ಯಮಾನಗಳು ಈಸಿ ಐತೆ ಸರ್. ಓಕೆ, ನಂತರ ಈ ಸಬ್ಜೆಕ್ಟ್ ಗೆ ಇದೇ ಬುಕ್ ಅನ್ನ ರೆಫರ್ ಮಾಡ್ಬೇಕು ಅಂದ್ರೆ ಆಥರ್ ಬುಕ್ಸ್ ಆಗಿರ್ಲಿ ಅಥವಾ ಎನ್ ಸಿ ಆರ್ ಟಿ ಬುಕ್ಸ್ ಆಗಿರ್ಲಿ ತಾವು ಬುಕ್ಸ್ ಗಳನ್ನ ಓದಿರ್ತೀರಿ, ಯಾವ ಯಾವ ಸಬ್ಜೆಕ್ಟ್ ಗಳಿಗೆ ಯಾವ ಬುಕ್ಸ್ ಗಳನ್ನ ಓದಿದ್ರಿ ಅಂತ ಒಂದು ಬುಕ್ ಲಿಸ್ಟ್ ಅನ್ನ ನಮ್ಮ ಸ್ಟೂಡೆಂಟ್ಸ್ ಗೆ ನೀಡಬಹುದು ಸರ್ ತಾವು? ಹಾ ಸರ್, ಖಂಡಿತವಾಗಿ ನೀಡ್ತೇನೆ. ನನಗೆ ಮೊದಲನೇದಾಗಿ ಐ ಸಿ ಎಸ್ ಭಾರತ ಸಂವಿಧಾನ ಅಂದ್ರೆ ಇಷ್ಟ. ಯಾಕಪ್ಪಂದ್ರೆ ಭಾರತ ಸಂವಿಧಾನ ಬುಕ್ ಯಾಕೆ ಒಂದ್ ಸಬ್ಜೆಕ್ಟ್ ಯಾಕೆ ಇಷ್ಟ ಆಯ್ತಪ್ಪ ಅಂದ್ರೆ ಕ್ಲಾಸ್ ಹೇಳೋರು ಮಸ್ತ್ ಇಂಟ್ರೆಸ್ಟಿಂಗ್ ಹೇಳ್ತಿದ್ರಪ್ಪ ಅಂದ್ರೆ ಯಾವುದೇ ಒಂದ್ ಸಬ್ಜೆಕ್ಟ್ ಕಠಿಣ ಇರ್ಲಕ್ ಸಾಧ್ಯನೇ ಇಲ್ಲ. ಹಾಗಾಗಿ ನನಗೆ ಭಾರತೀಯ ಸಂವಿಧಾನ ಅಂದ್ರೆ ಭಾರಿ ಇಷ್ಟ. ಅಶೋಕ್ ಮಿರ್ಜಿ ಅಂತ ಹೇಳಿದ ಸ್ಪರ್ಧಾಕ್ರಾಂತಿಯಲ್ಲಿ ಹೇಳ್ತಿದ್ರು ಭಾರತೀಯ ಸಂವಿಧಾನವನ್ನು. ಭಾರತ ಸಂವಿಧಾನ ಯಾವ ತರ ಅಂದ್ರೆ ಒಳ್ಳೆ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಬುಕ್ ಐತಿ ಸರ್ ಅಶೋಕ್ ಮಿರ್ಜಿ ಅವ್ರು ಬರೆದಿರೋದು. ಒಳ್ಳೆ ಬುಕ್ ಭಾರತೀಯ ಸಂವಿಧಾನ. ಅದು ಯಾವುದೇ ಎಕ್ಸಾಮ್ ಪಿ ಸಿ ಹಿಡ್ದಿ ಕೆ ಎಸ್ ತನ ಅದ ಆ ಬುಕ್ ಓದಿದ್ರೆ ಸಾಕು, ಆ ಬುಕ್ ತನ್ನ ಬಿಟ್ಟು ಬೇರೆ ಬರಕ್ ಸಾಧ್ಯನೇ ಇಲ್ಲ ಸರ್. ಎಲ್ಲ ಹಿಂದಿನ ಐ ಎ ಎಸ್ ಕ್ವಶನ್ ಆಗ್ಲಿ ಕೆ ಎಸ್ ಐ ಎಫ್ ಡಿ ಎ ಬಿ ಎಡ್ ಪಿ ಎಸ್ ಐ ಎಲ್ಲ ಕ್ವಶನ್ ಅನ್ನು ಹಿಂದೆ ಅವ್ರ ಬುಕ್ ಅಲ್ಲಿ ಅದಾವ ಎಲ್ಲ ಓಲ್ಡ್ ಕ್ವಶನ್ ವಿತ್ ಆನ್ಸರ್. ಹಾಗಾಗಿ ಐ ಸಿ ಬುಕ್ ಓದ್ಬೇಕಾದ್ರೆ ಅಶೋಕ್ ಮಿರ್ಜಿ ಸರ್ದು. ಇನ್ನೊಂದೇನಪ್ಪ ಅಂದ್ರೆ ಹಿಸ್ಟ್ರಿ ಬುಕ್ ಮಂಜುನಾಥ್ ಆರ್ ಅಂತ ತುಮಕೂರು ಅವರು ಒಳ್ಳೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಸರ್ ಮಂಜುನಾಥ್ ಆರ್ ಬುಕ್ ಹಿಸ್ಟ್ರಿ. ಬಹಳ ಅಂದ್ರೆ ಭಾರಿ ಇಂಟ್ರೆಸ್ಟಿಂಗ್ ಬುಕ್, ಒಳ್ಳೆ ತುಂಬಾ ಒಳ್ಳೆ ಬುಕ್ ಮಂಜುನಾಥ್ ಅವರು ಬರೆದಿರೋದು ಭಾರತ ಸಮಗ್ರ ಭಾರತ ಇತಿಹಾಸ ಅಂತ ಬರೆದಿದ್ದಾರೆ. ಅದರಲ್ಲಿ ಮಧ್ಯಕಾಲೀನ ಭಾರತ ಅಂತ ಸೂಪರ್ ಆಗಿ ಬರೆದಿದ್ದಾರೆ. ಮಧ್ಯಕಾಲೀನ ಭಾರತ ನಾನು ಎಲ್ಲೆಲ್ಲ ಎಷ್ಟೊಂದು ಬುಕ್ ನೋಡಿದ್ದೀನಿ ಬಟ್ ಯಾವ ಬುಕ್ ನೋಡಿದ್ರು ಮಂಜುನಾಥ್ ಸರ್ ಬುಕ್ ಅಂತ ಇಂಟ್ರೆಸ್ಟ್ ಬಂದಿಲ್ಲ ನನಗೆ ಓದ್ಬೇಕಂತ. ಅಷ್ಟೊಂದು ಬರೀ ಐತಿ ಈ ಆಧುನಿಕ ಭಾರತ ಇತಿಹಾಸ ಬಂದ್ರೆ ಅಶೋಕ್ ಮಿರ್ಜಿ ಸರ್ ಒಂದು ನೋಟ್ಸ್ ಮಾಡಿದ್ರು, ಅವರಾಗಿ ಬರೆದಿರಂತ ನೋಟ್ಸ್ ಒಂದು ತಾಸಿನ ಇತಿಹಾಸ ಅಂತೇಳಿ. ಯಾವ ತರ ಒಂದು ತಾಸಿನ ಇತಿಹಾಸ ಅಪ್ಪ ಅಂದ್ರೆ ನಮ್ಗೆಲ್ಲ ಫಸ್ಟ್ ಗೆ ಸ್ಟಾರ್ಟಿಂಗ್ ಶಾಕ್ ಆಯ್ತು ಇದು ಆಧುನಿಕ ಭಾರತ ಇತಿಹಾಸ. ಆಧುನಿಕ ಭಾರತ ಇತಿಹಾಸ ಎಷ್ಟು ಓದಿದ್ರು ಕಡಿಮೆ ಅಂತದ್ರಲ್ಲಿ ಇದು ಹೆಂಗಪ್ಪ ಒಂದು ತಾಸಿನ ಓದಿದ್ರೆ ಎಲ್ಲಿ ಕ್ವಶನ್ ಬರ್ತೈತಿ ಹಂಗಾಗ ಅಂತೇಳಿ. ಒಂದ್ ಸಲ ಅಶೋಕ್ ಸರ್ ಅವ್ರು ನೋಟ್ಸ್ ಕೊಟ್ರು ಅದು ಆಧುನಿಕ ಭಾರತ ಇತಿಹಾಸ ತಗೊದ್ ನೋಡಿದು ಇನ್ನೂ ತನಕ ಅವ್ರ ನೋಟ್ಸ್ ಅಂದ್ಲೆ ಬಿಟ್ಟು ಯಾವುದೇ ಕ್ವಶನ್ ಬರಕ್ ಸಾಧ್ಯನೇ ಇಲ್ಲ. ಬಹಳ ಚೆನ್ನಾಗಿ ಬರೆದಿದ್ದಾರೆ ಅಶೋಕ್ ಮಿರ್ಜಿ ಅವರು ಆಧುನಿಕ ಭಾರತ ಇತಿಹಾಸ ಅಂತೇಳಿ. ತುಂಬಾ ಒಳ್ಳೆ ಬುಕ್ ಅದು. ಇವಾಗ ನಾನು ಎಫ್ ಡಿ ಎ ಪಿ ಎಸ್ ಐ ಎಕ್ಸಾಮ್ ಓದಿದ್ದೀನಿ ಸರ್ ಬಟ್ ಸರ್ ಬುಕ್ ಹುಡುಕಾಕತೀನಿ ಸಿಗ್ತಾ ಇಲ್ಲ, ಅವ್ರ ಸರ್ ನೋಟ್ಸು ಸಿಗ್ತಾ ಇಲ್ಲ ನನಗ. ಆಧುನಿಕ ಭಾರತ ಇತಿಹಾಸ ಬಂದ್ರೆ ಅಶೋಕ್ ಮಿರ್ಜಿ ಸರ್ ಬುಕ್ ಓದೋದು ಬಿಟ್ರು. ಇನ್ನ ಜಿಯೋಗ್ರಫಿ ಭೌಗೋಳ ಶಾಸ್ತ್ರಕ್ಕೆ ಬಂದ್ರೆ ಕೆ ಎಂ ಸುರೇಶ್ ಸರ್ದು ಚೆನ್ನಾಗೈತಿ, ಈರಣ್ಣ ಪಟ್ಟಣ ಶೆಟ್ಟಿ ಸರ್ ಬರ್ದ್ರೆ ಅವ್ರದ್ದು ಚಲೋ ಐತಿ. ಇವೆರಡು ಓದಿದ್ರೆ ಸಾಕ್ ಕೆ ಎಂ ಸುರೇಶ್ ಅವ್ರದ್ದು ವಿತ್ ಈರಣ್ಣ ಪಟ್ಟಣ ಶೆಟ್ಟಿ ಸರ್ದು. ಇನ್ನ ಸೈನ್ಸ್ ಬಂದ್ರೆ ಸೈನ್ಸ್ ಚಾಣಕ್ಯ ಶ್ರೀಶೈಲ್ ತೆಲಿ ಅಂತ ಬರ್ದಿರೋಂತ ಬುಕ್ ಅದು ಚೆನ್ನಾಗಿದೆ ಸೈನ್ಸ್ ವಿಜ್ಞಾನ. ಓಕೆ, ನಂತರ ಹಲವಾರು ಸ್ಟೂಡೆಂಟ್ಸ್ ಗಳಿಗೆ ಒಂದು ಸುಳ್ಳು ನಂಬಿಕೆಗಳು ಅಥವಾ ಅಪನಂಬಿಕೆಗಳು ಆಗಿರ್ಬೋದು, ಯಾವ್ದಾವ್ದು ರೀತಿ ಹಲವಾರು ಜನರು ಒಂದು ಸುದ್ದಿಗಳನ್ನು ತರ್ತಿರ್ತಾರೆ ಆ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತಿರ್ತಾರೆ, ಹಾಗೆ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ತಾವು ಏನಂತ ಸಲಹೆಯನ್ನು ನೀಡಕ್ ಇಷ್ಟಪಡ್ತೀರಿ ಈ ವಿಷಯದ ಕುರಿತು? ಈ ವಿಷಯದ ಕುರಿತು ಸರ್ ಕೆಲವೊಬ್ರು ಹೇಳ್ತಿರ್ತಾರೆ ನಾನು ಅಷ್ಟು ರೊಕ್ಕ ಕೊಟ್ರೆ ಆ ಜಾಬ್ ಮಾಡಿಸ್ತೀನಿ ಇದನ್ನ ಮಾಡಿಸ್ತೀನಿ ಅಂತ ಹೇಳ್ತಿರ್ತಾರೆ ಬಟ್ ಅವೆಲ್ಲ ಅಂತ ಓದಂತ ಕಿವಿ ಕೊಡಕ್ಕೆ ಹೋಗ್ಬಾರ್ದು. ಅದೆಲ್ಲ ಶುದ್ಧ ಸುಳ್ಳು ಮಾಡಿಸೋದು. ಅದಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ತರ ಮೂಢ ನಂಬಿಕೆಗೆ ತಲೆ ಕೆಡಕ್ ಹೋಗುದೆ. ನಾವ್ ಏನಾದ್ರೂ ಮೂಢ ನಂಬಿಕೆ ತಲೆ ಕೊಟ್ಟಪ್ಪ ಅಂದ್ರೆ ನಮ್ಮ ಓದೋದು ಸುಖಿ ಮೂಡ್ ಸುಖಿ ಹೋಗ್ಬಿಡ್ತೈತಿ. ಯಾಕಪ್ಪ ಅಂದ್ರೆ ರೊಕ್ಕ ಕೊಟ್ರೆ ಮಾಡ್ತಾರ ಅಂತ ಹೇಳಿಕ್ಸಿಂದ ಆ ತರ ಯಾವುದೇ ತಲೆ ತಗೊಂಡು ನಾವು ಕರೆಕ್ಟ್ ಆಗಿ ನಿಯತ್ತಾಗಿ ಓದಿದ್ರೆ ಖಂಡಿತವಾಗಿ ಯಾವ ಜಾಬ್ ಸಿಗಲಿ ಸಂಶಯವೇ ಇಲ್ಲ. ಇವಾಗ ದೊಡ್ಡವರು ಒಂದ್ ಮಾತು ಹೇಳಿದ್ದಾರೆ, ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ಒಂದಿಲ್ಲ ಒಂದಿನ ಫಲ ಕೊಡ್ತಾ ಇದೆ ಅಂತ. ಬಟ್ ನಾವ್ ಕರೆಕ್ಟ್ ಆಗಿ ಸಿನ್ಸಿಯರ್ ಆಗಿ ಸ್ಟಡಿ ಮಾಡಿದೇವಪ್ಪ ಅಂದ್ರೆ ನಾವ್ ಜಾಬ್ ಹುಡ್ಕೊಂಡು ನಾವ್ ಹೋಗೋದ್ ಬೇಡ, ಜಾಬೇ ನಮ್ನ ಹುಡ್ಕೊಂಡ್ ಬರ್ತಾವ. ಆ ತರ ನಾವ್ ಸ್ಟಡಿ ಮಾಡ್ಬೇಕು. ಬಟ್
ಕರೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು, ಸಿನ್ಸಿಯರ್ ಆಗಿ ಸ್ಟಡಿ ಮಾಡ್ಬೇಕು. ನಾವ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅಷ್ಟು ನಮ್ ಪ್ರತಿಫಲ ಸಿಗ್ತೈತಿ. ನಂತರ ಒಂದು ನಮ್ಮ ಸ್ಪರ್ಧಾರ್ಥಿಗಳಿಗೆ ಒಂದು ಇನ್ಸ್ಪಿರೇಷನ್ ಕೋಟ್ ಆಗಿರ್ಬಹುದು ಅಥವಾ ಒಂದು ಓವರ್ ಆಲ್ ಸಲಹೆ ಅಂತ ಆಗಿರ್ಬಹುದು, ಹಾಗೆ ಹೇಳೋದಾದ್ರೆ ಯಾವ ಕೋಟ್ ಅನ್ನು ಉಪಯೋಗಿಸಿ ಒಂದು ಸಲಹೆಯನ್ನ ನೀಡ್ತೀರಿ ಸರ್? ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಅಪ್ಪ ಅಂದ್ರೆ ಸಿಕ್ಕಾಪಟ್ಟಿ ಟಫ್ ಇದೆ. ಅಂದ್ರೆ ಯಾವುದೇ ಒಂದು ಜಾಬ್ ಹಿಡಿಬೇಕಾದ್ರೆ, ಸಣ್ಣ ಜಾಬ್ ಇರಲಿ ದೊಡ್ಡ ಜಾಬ್ ಇರಲಿ, ಹಿಡಿಬೇಕಾದ್ರೆ ತುಂಬಾ ಕಷ್ಟ ಐತಿ ಇವಾಗ. ಹಾಗಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಈ ಉಳಿವಿಗಾಗಿ ಹೋರಾಟ, ಈ ಡಾರ್ವಿನ್ ಅವರು ಒಂದ್ ಮಾತು ಹೇಳಿರ್ತಾರಲ್ಲ, ಅತಿಯಾದ ಸಂತಾನ ಉಳಿವಿಗಾಗಿ ಹೋರಾಟ ನಿಸರ್ಗದ ಆಯ್ಕೆ ಸಿದ್ಧಾಂತ ಏನೈತೆ ಡಾರ್ವಿನ್ ಅವ್ರದ್ದು, ಅದು ನಮ್ಮ ಸ್ಪರ್ಧಾರ್ಥಿಗಳಿಗೆ ಬಹಳ ಅನ್ವಯಿಸ್ತೈತಿ. ಯಾಕಪ್ಪಂದ್ರ ಅತಿಯಾದ ಸಂತಾನಪ್ಪ ಅಂದ್ರೆ ಅಪ್ಲಿಕೇಶನ್ ಎಷ್ಟು ಬಿದ್ದಿರ್ತಾವೋ ಅದನ್ನ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಯಾಕಪ್ಪಂದ್ರೆ ನಮ್ಗೆ ಬೇಕಾಗಿರೋದು ಒಂದೇ ಒಂದು ಪೋಸ್ಟ್, ಅವು ಎಷ್ಟು ಕಾನ್ಫರ್ಮ್ ಆಗೈತಿ ಎಷ್ಟೈತೆ ಅಂತ ನಾನು ಅದೆಲ್ಲ ಕೇಳಿದೆ. ನಮಗ್ ಬೇಕಾಗಿರೋ ಒಂದು ಪೋಸ್ಟ್, ಅದು ಪೋಸ್ಟ್ ನಂದೇ ಅಂತೇಳಿ ತಿಳ್ಕೊಂಡು ನಾವು ಚೆನ್ನಾಗಿ ಸ್ಟಡಿ ಮಾಡಿದೇವಪ್ಪ ಅಂದ್ರ ಎಲ್ಲ ಆಗ್ತೈತಿ. ಅದಕ್ಕೆ ಯಾವುದೇ ಸ್ಪರ್ಧಾರ್ಥಿಗಳು ಕರೆಕ್ಟ್ ಆಗಿ ಸಿನ್ಸಿಯರ್ ಆಗಿ ಸ್ಟಡಿ ಮಾಡ್ಬೇಕಂತ ಕೇಳ್ತಿದ್ದೀನಿ. ಅನ್ಅಕಾಡೆಮಿಯ ಈ ಒಂದು ಪ್ರಯತ್ನದ ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನ ಹೇಳಿ ಸರ್. ಅನ್ಅಕಾಡೆಮಿ ಅಂದ್ರೆ ತುಂಬಾ ಇತ್ತೀಚಿನ ದಿನಗಳಲ್ಲಿ ತುಂಬಾ ಇವಾಗ ಲಾಕ್ಡೌನ್ ಇರೋದ್ರಿಂದ ಆಗ್ಲಿ, ಒಟ್ಟ ಎಲ್ಲಾರನ್ನು ಒಂದು ಸೇರಿಸಿ ತುಂಬಾ ಚೆನ್ನಾಗಿ ಕ್ಲಾಸ್ ಹೇಳೋದಾಗ್ಲಿ ಇದಾಗ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಿದ್ದೆ. ಅನ್ಅಕಾಡೆಮಿಗೆ ತುಂಬಾ ನನ್ನ ಧನ್ಯವಾದಗಳು ಸರ್. ಓಕೆ, ಹಾಗೆ ಅನ್ಅಕಾಡೆಮಿಯ ಒಂದು ಅಪ್ಲಿಕೇಶನ್, ಮೊಬೈಲ್ ಅಪ್ಲಿಕೇಶನ್ ಕೂಡ ಇದೆ, ಅದನ್ನ ತಾವು ಸಹಿತ ಕೇಳಿರಬಹುದು ಅದರ ಬಗ್ಗೆ. ಅದು ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವ ರೀತಿಯಾದ ಒಂದು ಪರಿಣಾಮವನ್ನು ಬೀರಬಹುದು ಅಂತ ತಮ್ಮ ಅನಿಸಿಕೆ? ಹಾ ಸರ್, ನನ್ನ ಮೊಬೈಲ್ ಅಲ್ಲಿ ಅನ್ಅಕಾಡೆಮಿ ಆಪ್ ಇದೆ ಸರ್. ಅದು ವಿದ್ಯಾರ್ಥಿಗಳು ಹೋಗಿ ಅಲ್ಲೇ, ಇವಾಗ ಬಡ ವಿದ್ಯಾರ್ಥಿಗಳಾಗಲಿ ದೂರಿಂದ ವಿದ್ಯಾರ್ಥಿಗಳಾಗಲಿ ಎಲ್ಲ ಪ್ರತಿಯೊಬ್ಬರಿಗೂ ಕೋಚಿಂಗ್ ಹೋಗಕ್ ಆಗಲ್ಲ. ಅದರಿಂದಾಗಿ ಇದನ್ನ ಅನ್ಅಕಾಡೆಮಿಯಿಂದ ಅಲ್ಲೇ ಮನೆಯಲ್ಲೇ ಕುಂತು ಕ್ಲಾಸ್ ಕೇಳಬಹುದು. ಎಲ್ಲ ಸಿಕ್ಕಾಪಟ್ಟಿ ಇವಾಗ ಹಳ್ಳಿಯಲ್ಲಿ ಆಗ್ಲಿ ಎಲ್ಲಾ ಕಡೆ ಆಗ್ಲಿ ಸಿಕ್ಕಾಪಟ್ಟಿ ದೂರ ಇರ್ತೈತಿ, ಹೋಗಕ್ ಆಗಲ್ಲ. ಅಲ್ಲಿ ಕುಂತಿ ಕ್ಲಾಸ್ ಕೇಳಕ್ ಆಗ್ಲಿ ಒಳ್ಳೆ ಒಂದು ಯೂಸ್ ಇದೆ ಸರ್ ಅನ್ಅಕಾಡೆಮಿಯಿಂದ ಇವಾಗ. ಓಕೆ, ತಮ್ಮ ಒಂದು ಬಿಸಿ ಶೆಡ್ಯೂಲ್ ನಲ್ಲೂ ಕೂಡ ಒಂದು ಫ್ರೀ ಟೈಮ್ ಮಾಡಿಕೊಂಡು ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ತಮ್ಮ ಜ್ಞಾನವನ್ನ ಜ್ಞಾನಾರ್ಜನೆ ಮಾಡಲು ಬಂದಿದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೇನಾದರೂ ಹೇಳೋದಕ್ಕೆ ಸರ್? ಮತ್ತೇನಾದ್ರು ಹೇಳೋದಾದ್ರೆ ಸರ್, ಎಲ್ಲಾದ್ರೂ ನಾವು ಕೋಚಿಂಗ್ ಹೋಗ್ಬೇಕಪ್ಪ ಅಂದ್ರೆ ಸ್ಪರ್ಧಾ ಕ್ರಾಂತಿಗೆ ಹೋದ್ರೆ ಬೆಟರ್ ಅಂತ ಅನಿಸ್ತೈತಿ. ಈ ಉಳ್ಕಿದ ಕಡೆ ಯಾವ್ದಾರಪ್ಪ ಅಂದ್ರೆ ಈ ಚಾಣಕ್ಯ ಆಗ್ಲಿ, ಬಿಜಾಪುರ ಆಗ್ಲಿ, ಧಾರವಾಡ ಆಗ್ಲಿ, ಎಲ್ಲಾ ಕಡೆ ಸಿಕ್ಕಾಪಟ್ಟಿ ಹೋಗುತ್ತಾರೆ ಹುಡುಗರು. ಇಲ್ಲಂತ ಹೇಳಲ್ರಿ, ಒಳ್ಳೆ ಕೋಚಿಂಗ್ ಸೆಂಟರ್ ಬಿಜಾಪುರ ಆಗಲಿ ಧಾರವಾಡ ಆಗಲಿ, ಬಟ್ ಅಲ್ಲಿ ಏನಾಗ್ತಿದ್ದಪ್ಪ ಅಂದ್ರೆ ಸಾವಿರಾರು ಹುಡುಗರು ಕೋಚಿಂಗ್ ಬರ್ತಾವ. ನಮ್ದು ಏನಾದ್ರೂ ಕ್ಲಾಸ್ ನಲ್ಲಿ ಏನಾದ್ರೂ ಒಂದು ಕನ್ಫ್ಯೂಷನ್ ಇದ್ರೆ ಆ ಕ್ವಶನ್ ಬಗ್ಗೆ ಅಲ್ಲಿ ಕೇಳಕ್ ಆಗಲ್ಲ ನಮಗ. ಅದೇ ಈ ಸ್ವಲ್ಪ ಒಂದ್ 50 ಜನ 100 ಜನ ಕೋಚಿಂಗ್ ಸೆಂಟರ್ ಇದ್ದಲ್ಲಿ ಹೋದ್ರೆ ಅವ್ರು ಎಲ್ಲ ಹೆಂಗಾದ್ರೂ ಮಾಡಿ ನಮಗ್ ಕೋಚಿಂಗ್ ಸೆಂಟರ್ ಇಂದ ಜಾಸ್ತಿ ಹುಡುಗರ್ನ ಸೆಲೆಕ್ಷನ್ ಮಾಡಿ ಕಳಿಸ್ಬೇಕಂತ ಹೇಳಿ ಸಿಕ್ಕಾಪಟ್ಟಿ ಸರ್ಗಳು ಪರಿಶ್ರಮ ತೊಡ್ತಿರ್ತಾರ. ಹಂಗಾಗಿ ಸ್ಪರ್ಧಾ ಕ್ರಾಂತಿ ಕೋಚಿಂಗ್ ಸೆಂಟರ್ ಬೆಸ್ಟ್ ಕೋಚಿಂಗ್ ಸೆಂಟರ್. ಅಲ್ಲಿ ಇರುವಂತ ಸರ್ ಆಗ್ಲಿ ಮಸ್ತ್ ಒಳ್ಳೆ ಒಳ್ಳೆ ಸರ್ಗಳು ಇದಾರೆ, ತುಂಬಾ ಒಳ್ಳೆ ಚೆನ್ನಾಗಿ ಕ್ಲಾಸ್ ಹೇಳ್ತಾರೆ. ಅದು ಸ್ಪರ್ಧಾ ಕ್ರಾಂತಿ ಕೋಚಿಂಗ್ ಹೋಗಿ ಕ್ಲಾಸ್ ತಗೊಳ್ಳೋದು ಬೆಟರ್ ಅಂತ ಹೇಳ್ತೀನಿ ಸರ್ ನಾನು. ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್ ಸರ್ ಈ ಒಂದು ಸಲಹೆಗೆ. ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳು ಕೂಡ ತಮ್ಮ ಸಲಹೆಯನ್ನ ತೆಗೆದುಕೊಂಡು ಆದಷ್ಟು ಬೇಗ ಅವರುಗಳು ಗುರಿಗಳನ್ನು ಮುಟ್ತಾರೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್. ತುಂಬಾ ತುಂಬಾ ಧನ್ಯವಾದಗಳು ಸರ್ ಅನ್ಅಕಾಡೆಮಿಗೆ. ಥ್ಯಾಂಕ್ ಯು ಸರ್.